ಮಂಜು ಈ ಒಡವೆನ ಯಾರೇ ಹಾಕೊಂಡ್ರು ಅವರ ಅಂದ ಹೆಚ್ಚಾಗಬಹುದು ಆದ್ರೆ ನೀನು ಇದನ್ನ ಹಾಕೊಂಡ್ರೆ ಒಡವೆ ಅಂದನೇ ಹೆಚ್ಚಾಗುತ್ತೆ ಬಾಂಜು ಕವ್ಯ ಪ್ಲೀಸ್ ಬಾಂಜು ಬೇಡ ಕವ್ಯ ಕೂತ್ಕೋ ಬೇಡ ಕವ್ಯ ಪ್ಲೀಸ್ ಅಮ್ಮ ಅಮ್ಮ ಇಟ್ಕೋ ಕವ್ಯ ಬೇಡ ಕವ್ಯ ಪ್ಲೀಸ್ ಕೂತ್ಕೋ ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಕವ್ಯ ಸುಮ್ಮನೆ ಇರು ಅತ್ತೆ ಇವಾಗ ಸರಿ ಹೋಯ್ತಲ್ವಾ ಇಬ್ರು ಸಂಸಮವಾಗಿ ಹಾಕೊಂಡಿದ್ದೀವಿ ಹಾಗಾದ್ರೆ ನಾನು ಹೇಳೋ ಮಾತಕ್ಕೆ ಬೆಲೆ ಇಲ್ವಾ ಕವ್ಯ ಅತ್ತೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಮುಂದೆ ನಾವಿಬ್ರು ಚಿಕ್ಕವರು ನಮ್ಮ ಅಕ್ಕಂಗೆ ಯಾವುದೇ ಒಡವೆ ಆಗ್ತೆ ನಾನು ಹಾಕೊಂಡ್ರೆ ನನ್ನ ಮನ್ಸು ಒಪ್ಪಲ್ಲ ಅತ್ತೆ ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ನನ್ನನ್ನು ಪ್ಲೀಸ್ ಕ್ಷಮಿಸ್ಬಿಡಿ ಅತ್ತೆ ಕ್ಷಮಿಸ್ತೀನಿ ಕವ್ಯ ಎಲ್ಲನೂ ಕ್ಷಮಿಸ್ತೀನಿ ನೀನಿನ್ನು ಚಿಕ್ಕ ಹುಡುಗಿ ನಿನಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಇವಳು ವಿಷಯದಲ್ಲಿ ನಾನು ಯಾವುದನ್ನು ಕ್ಷಮಿಸೋದಿಲ್ಲ ನಿನ್ನನ್ನು ಇಷ್ಟ ಬಂದಂಗೆ ಆಟ ಆಡಿಸ್ತಿದ್ದಾಳೆ ಇವಳು ಅತ್ತೆ ನನ್ನನ್ನು ಕ್ಷಮಿಸಿದಿರಾ ಅಲ್ವಾ ಪರವಾಗಿಲ್ಲ ಬಿಡಮ್ಮ ನಿನಗಿಷ್ಟ ಆಯ್ತಲ್ಲ ಅಷ್ಟು ಸಾಕು ನಿನಗೆ ಮೊದಲಿಂದನೂ ದಾನ ಮಾಡೋ ಬುದ್ಧಿ ಜಾಸ್ತಿ ನಾನೇನೇ ಹೇಳಿದ್ರೂ ಪ್ರಯೋಜನ ಇಲ್ಲ ಪುಣ್ಯ ಮಾಡಿರಬೇಕು ನಿನ್ನಂತ ಸೊಸೆನ ಪಡೆಯೋಕೆ ಸರಿ ನಾವಿನ್ನು ಬರ್ತೀವಿ ನೀವು ರೆಡಿಯಾಗಿ ಅವ್ವ ನಾನು ನೋಡ್ಕೋತೀನಿ ಏ ಕಾವ್ಯ ನಿಮ್ಮ ಮತ್ತೆ ಎಷ್ಟು ಒಳ್ಳೆಯವರು ಅವ್ರು ಹೇಳೋ ಮಾತನ್ನ ನೀನು ಕೇಳೋದೇ ಇಲ್ವಲ್ಲ ನೀನೇನೆ ಅವಳು ತಾಳು ಕುಣಿತಾ ಇದೆಯಾ ಅವಳು ಒಡವೆ ಹಾಕಕ್ ಬಂದ್ರೆ ಬೇಡ ಅಂತ ಹೇಳಕ್ಕಾಗ್ಲಿಲ್ವಾ ಚಿಕ್ಕಮ್ಮ ನಾನು ಹೇಳ್ದೆ ಚಿಕ್ಕಮ್ಮ ಹೇಳ್ದೆ ಅಮ್ಮ ಈಗ ಅವಳು ಯಾಕೆ ಕೇಳ್ತಿದ್ಯಾ ನೀನ ನೋಡ್ದೆ ತಾನೆ ಹಾಕಿದ್ ನಾನಲ್ವಾ ಅಂಜು ಬೇಡ ಅಂತ ಹೇಳಿದ್ರು ನಾನೇ ಹಾಕ್ತಿದ್ದೆ ನಾವಿಬ್ರು ಈ ಮನೆ ಸೊಸೆಂದ್ರೆ ತಾನೆ ಮತ್ಯಾಕಮ್ಮ ಈ ಭೇದ ಭಾವ ನನ್ಗೇನ್ ಸಲ್ಲುತ್ತೋ ಅದರಲ್ಲಿ ಅರ್ಧದಷ್ಟು ನನ್ನ ಅಂಜುಗೂ ಸಲ್ಬೇಕು ಏನಾದ್ರೂ ಮಾಡ್ಕೊಳ್ಳಿ ಸಿದ್ಧಾರ್ಥ್ ಮಾ ಇಷ್ಟು ದಿವಸ ನಡೆದಿದ್ದೇ ಬೇರೆ ಇನ್ನು ಮುಂದೆ ನಡೆಯೋದೇ ಬೇರೆ ನಿನ್ನ ಜೀವನ ಬದಲಾಗೋ ಸಮಯ ಬಂದಿದೆ ಇಲ್ಲಿಂದ ನಿಂದೇ ಆದೊಂದು ಸಂಸಾರ ಶುರುವಾಗುತ್ತೆ ಹೆಂಡತಿ ಮಕ್ಕಳು ಅನ್ನೋ ಜವಾಬ್ದಾರಿ ಶುರುವಾಗುತ್ತೆ ನನಗೆ ನಿನ್ನ ಮೇಲೆ ಭರವಸೆ ಇದೆ ನೀನು ಎಲ್ಲನೂ ಹ್ಯಾಂಡಲ್ ಮಾಡ್ತೀಯ ಎಲ್ಲ ಮಕ್ಕಳೂ ತಾಯಿ ಋಣದಲ್ಲಿದ್ದರೆ ಈ ತಾಯಿ ಮಾತ್ರ ನಿನ್ನ ಋಣದಲ್ಲಿದ್ದಾಳೆ ಸಿದ್ಧಾರ್ಥ್ ಈ ಋಣನ ನಾನು ಹೇಗೆ ತೀರಿಸ್ಲಿ ಮಗನೇ ಮಾ ಏನಿದೆಲ್ಲ ಯಾಕೆ ಇರಿದಿ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀರಾ ತಾಯಿ ಋಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಮ್ಮ
ನೀವು ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್. ನಿಮ್ಮ ಮಗನಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಷ್ಟೇ, ಅದರಲ್ಲಿ ವಿಶೇಷ ಏನೂ ಇಲ್ಲ ಅಮ್ಮ. ಒಬ್ಬ ಮಗನಾಗಿ ತಾಯಿಗೆ ಮಾಡಬೇಕಾಗಿರೋ ಕರ್ತವ್ಯನ ಮಾಡಿದ್ಯಾ. ಆದರೆ ಇನ್ನು ಮುಂದೇನು ಒಬ್ಬ ಒಳ್ಳೆ ಗಂಡನಾಗಿ ಮಾಡಬೇಕಾಗಿರೋ ಕರ್ತವ್ಯಗಳು ತುಂಬ ಇದೆ. ಒಂದು ಹೆಣ್ಣು ನಮ್ಮನೆ ಬೆಳಗೋಕೆ ತನ್ನಿಷ್ಟ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮದುವೆ ಆಗಿದ್ದಾಳೆ. ನೀನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಸಿದ್ಧಾರ್ಥ್. ಇನ್ನು ಮುಂದೆ ನೀವಿಬ್ರು ಈ ಮನೆ ಕಣ್ಗಳು. ಅವಳನ್ನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನಾನು ಇಟ್ಕೋಬೋದಲ್ಲ? ಖಂಡಿತ ಅಮ್ಮ, ನಿಮ್ಮ ನಂಬಿಕೆ ನಾನು ಯಾವತ್ತೂ ಮುರಿಯೋದಿಲ್ಲ. ದುಷ್ಟಿ ಬಿಟ್ಟಿಟ್ಟೆ ನನಗಿಡಲ್ವಾ? ಸಿದ್ಧಾರ್ಥ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಅಮ್ಮ ನಿಂತ್ಕೋ ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾಕಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ? ಯಾಕಮ್ಮ ನನ್ನ ಮುಖ ನೋಡೋದಕ್ಕೂ ನಿಂಗೆ ಇಷ್ಟ ಇಲ್ವಾ? ಪ್ಲೀಸ್ ಅಮ್ಮ ನನ್ನ ಜೊತೆನೂ ಸ್ವಲ್ಪ ಮಾತಾಡು. ಕೋಪ ಇದ್ರೆ ಬೈ, ಬೈಯಕ್ಕಾಗಲ್ಲ ಅಂದ್ರೆ ಒಂದ್ ಎರಡೇಟು ಹೊಡೆದ್ಬಿಡು, ಹೊಡೆಸ್ಕೋತೀನಿ. ಆದ್ರೆ ಈ ರೀತಿ ಮಾತಾಡದೆ ಅವಾಯ್ಡ್ ಅಂತೂ ಮಾಡ್ಬೇಡ ಅಮ್ಮ. ಪ್ರತಿ ಸಲ ನೀನೀಗ ಅವಾಯ್ಡ್ ಮಾಡಿದಾಗ ನನ್ನ ಎದೆಯಲ್ಲಿ ಬೆಂಕಿ ಇಟ್ಕೊಡಾಗ್ತಿದೆ. ಈ ಮನೇಲಿ ನನ್ನ ಅರ್ಥ ಮಾಡ್ಕೊಳ್ಳೋದು ನೀನು ಒಬ್ಳೆ ಅಮ್ಮ. ನೀನೇ ಹೀಗೆ ಮಾಡಿದ್ರೆ ಹೇಗೆ? ಒಂದ್ಸತಿ ಅವನ ಕ್ಷಮಿಸ್ಬಿಡಿ, ಅವನ್ನ ಹಾಗೆ ನೋಡಕ್ ಆಗ್ತಾ ಇಲ್ಲ ಅಮ್ಮ. ಸಿದ್ಧಾರ್ಥ್, ನಂಬಿಕೆ ಮತ್ತು ಪ್ರಾಣ ಎರಡೂ ಒಂದೇ. ಒಂದು ಸಲ ಅವನ್ನ ಕಳ್ಕೊಂಡ್ರೆ ಮತ್ತೆ ವಾಪಸ್ ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ನೀನಿದನ್ನೆಲ್ಲ ಮನ್ಸು ಹಚ್ಕೋಬೇಡಪ್ಪ, ನೀನಿದ್ರಿಂದ ದೂರ ಇದ್ರೆ ಒಳ್ಳೇದು. ಸುಶಾಂತ್ ಬೇಜಾರಾಗ್ಬೇಡ್ವೋ, ಅಮ್ಮ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಈಗೇನೋ ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾ ಇದ್ದಾರಷ್ಟೇ, ಆದರೆ ಒಳಗೆ ಅವರೇ ತುಂಬ ಕೊರಗ್ತಾ ಇರ್ತಾರೆ. ಅವ್ರಿಗೂ ನಿನ್ನನ್ನು ಮಾತಾಡಿಸ್ಬೇಕು ಅಂತ ತುಂಬಾನೇ ಇರುತ್ತೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ಅವ್ರ ಕೋಪ ಕಮ್ಮಿ ಆದ್ಮೇಲೆ ಖಂಡಿತ ಮಾತಾಡಿಸ್ತಾರೆ. ಬ್ರೋ ನಿಜವಾಗ್ಲೂ ಅಮ್ಮ ನನ್ನ ಜೊತೆ ಮಾತಾಡ್ತಾರ? ಖಂಡಿತ ಮಾತಾಡ್ತಾರೆ, ನೀನು ವರಿ ಮಾಡಬೇಡ. ಆದರೆ ಮತ್ತೆ ಅವ್ರಿಗೆ ಇಷ್ಟ ಹೇಳ್ತಿರೋ ಕೆಲಸಗಳನ್ನ ನೀನು ಮಾಡಕ್ಕೆ ಹೋಗ್ಬೇಡ. ಇಲ್ಲ ಬ್ರೋ ಇಲ್ಲ, ನನ್ನ ಪ್ರಾಣ ಹೋದರೂ ಏನು ಮಾಡಲ್ಲ. ಇನ್ನು ಮುಂದೆ ಅಮ್ಮಂಗೆ ಇಷ್ಟ ಆಗದೆ ಇರೋದು ಏನೂ ಮಾಡಲ್ಲ. ಅದ್ಕೆ ರೆಡಿನಾ? ಒಂದೆರಡು ನಿಮಿಷ ರಿಷಿ. ವಾವ್, ನನ್ನ ಇಬ್ರು ಅತ್ತಿಗೆಂದ್ರು ಇಷ್ಟು ಮುದ್ದ ಕಾಣಿಸ್ತಿದ್ದಾರೆ. ಇವತ್ ನಿಮ್ಗೆ ದೃಷ್ಟಿ ಆಗೋದಂತೂ ಗ್ಯಾರಂಟಿ. ನೀವಿಬ್ರು ಎಷ್ಟು ಮುದ್ದ ಕಾಣಿಸ್ತಿದ್ದೀರಾ ಗೊತ್ತಾ? ಮತ್ತೆ ಕಾಣದೇ ಇರ್ತೀವ? ನಿಮ್ಗಿರೋ ದ ಗ್ರೇಟ್ ಬ್ರದರ್ಸ್ ತರ ನಾವು ದ ಗ್ರೇಟ್ ಸಿಸ್ಟರ್ಸ್. ಕರೆಕ್ಟ್ ಅದ್ಕೆ, ಆಕ್ಚುಲಿ ಮದ್ವೆ ಮನೆಗಿಂತ ಇವತ್ತೇ ನೀವು ಮುದ್ದ ಕಾಣಿಸ್ತಿದ್ದೀರಾ.
ಅವಾಗ ನಿಮ್ ಜೊತೆ ಸೆಲ್ಫಿ ತಗೊಳ್ಳಿಕ್ ಆಗ್ಲಿಲ್ಲ, ಇವಾಗ ಒಂದ್ ಸೆಲ್ಫಿ ತಗೊಳ್ಳ. ಬೇಡ. ಮತ್ತಿನೇನು, ಇದಕ್ಕೆಲ್ಲ ಪರ್ಮಿಷನ್ ಕೇಳ್ತಾರ? ಬಾ ತಗೊಳ್ಳೋಣ. ಓಕೆ, ನೀವಿಬ್ರು ಸ್ಮೈಲ್ ಮಾಡಿ. ಅಂಜು ಸ್ಮೈಲ್ ಮಾಡು. ಕಾವ್ಯಾಗ ನಾನು ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ಬೋದು, ಆದ್ರೆ ಒಳ್ಳೆ ಲೈಫ್ ಪಾರ್ಟ್ನರ್ ಆಗೋಕೆ ಇನ್ನೂ ಸಾಧ್ಯ ಆಗಿಲ್ಲ. ಯಾವ ತಪ್ಪು ಮಾಡದೆ ಇರೋ ಅವಳಿಗೆ ಒಂಟಿತನ ಶಿಕ್ಷೆ ಕೊಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅವಳ ಜೊತೆ ನಾನು ಚೆನ್ನಾಗೇ ಇರ್ತೀನಿ, ಆದರೆ ಇದನ್ನ ಕಾವ್ಯ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾಳೋ ನನಗೆ ಗೊತ್ತಿಲ್ಲ. ಅಂಜು ಅದಕ್ಕೆ ಮುಖದಲ್ಲಿ ಸ್ಮೈಲೇ ಇಲ್ಲ. ಹೌದಾ? ಕೊಡಿಲಿ ಬಿಡಿ, ಅದಕ್ಕೆ ಇನ್ನೊಂದು ತಗೊಳ್ಳೋಣ. ಒಂದ್ ನಿಮಿಷ ರಿಷಿ. ಅಂಜು, ನಿನ್ ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರುಕ್ತಿದ್ಯಾ ಅಂತ ಈ ಫೋಟೋನೇ ಹೇಳ್ತಿದೆ. ಹೇಳು ಅಂಜು, ಏನಾಯ್ತು ನಿನ್ಗೆ? ಏನು ಇಲ್ಲ ಕಾವ್ಯ. ಏನಿಲ್ಲ ಏನಿಲ್ಲ ಅನ್ಕೊಂಡೆ, ಇಷ್ಟು ದಿನ ನಿನ್ ಮನ್ಸಲ್ಲೇ ಇಟ್ಕೊಂಡ್ ಬಂದಿದ್ಯ. ಅಟ್ಲೀಸ್ಟ್ ಇವತ್ತಾದ್ರೂ ನಿನ್ ಮನ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳ್ಕೋ. ರಿಷಿ ನೀನ್ ಹೋಗಿರು, ನಾವ್ ರೆಡಿ ಆಗ್ಬಿಟ್ಟು ಬರ್ತೀವಿ. ಹ್ಮ್ ಸರಿ. ಅದ್ಕೆ ಅಂಜು, ನಾನೇನ್ ಕೇಳ್ತಿದ್ದೀನಿ ನೀನೇನ್ ಮಾಡ್ತಿದ್ಯ? ಈಗ ಯಾಕೆ ರಿಷಿನ್ ಕಳಿಸ್ದೆ? ಕಾವ್ಯ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀಯಾ? ಇದೇನಂಜು ಹೊಸದಾಗಿ? ಸರಿ, ಅದೇನು ಅಂತ ಕೇಳು. ಆಪ್ಷನ್ಸ್ ಇರುತ್ತಾ? ಯೆಸ್ ಆರ್ ನೋ ಹೇಳು ಸಾಕು. ಸರಿ ಕೇಳು. ನೀನ್ ಸಿದ್ಧಾರ್ಥ್ನ ನಿನ್ ಲೈಫ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾ ಕಾವ್ಯ? ಹೇಳು ಕಾವ್ಯ, ನೀನವ್ರನ್ನ ಅಕ್ಸೆಪ್ಟ್ ಮಾಡಿದ್ಯಾ? ಏನೇ ನೀನು ಈ ಟೈಮಲ್ಲಿ ಈ ಪ್ರಶ್ನೆ ಎಲ್ಲ ಬೇಕಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಬೇಗ ರೆಡಿ ಆಗು, ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ. ಟಾಪಿಕ್ ಚೇಂಜ್ ಮಾಡಬೇಡ ಕಾವ್ಯ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅಂಜು, ಇಂಥ ಪ್ರಶ್ನೆಗಳೆಲ್ಲ ಯಾಕೆ? ನಿನ್ನ ಮನಸ್ಸಲ್ಲಿ ಏನನ್ನು ತುಂಬಿಕೊಂಡು ಸುಮ್ಮನೆ ತಲೆ ಕೆಡಿಸ್ಕೊಂಡಿದ್ಯಾ ಅಷ್ಟೇ? ಹೌದು, ತಲೆ ಕೆಡಿಸ್ಕೊಂಡಿದ್ದೀನಿ. ಯಾಕೆ ಹೇಳು? 24 ಗಂಟೆನೂ ನನ್ನ ಜೀವನ ಸರಿ ಮಾಡಬೇಕು, ನಾನು ಸುಶಾಂತ್ ಸರಿ ಹೋಗ್ಬೇಕು ಅಂತಾನೆ ಬರೀ ನನ್ನ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀಯ ಅಲ್ವಾ? ಅದೇ ತರ ನಾನು ನಿನ್ ಜೀವನ ಚೆನ್ನಾಗಿರ್ಬೇಕು, ನೀನು ಸಿದ್ಧಾರ್ಥ್ ಒಂದಾಗಿರ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಈಗ ಹೇಳು, ಇಲ್ಲಿ ತಲೆ ಕೆಡ್ಸ್ಕೊಂಡಿರೋದು ನಾನೊಬ್ಳೇನಾ? ಮಾತಾಡು ಕಾವ್ಯ, ಸುಮ್ಮನಿರ್ಬೇಡ. ಯಾವಾಗ್ಲೂ ನನ್ ಜೀವನದ ಬಗ್ಗೆನೇ ಯೋಚನೆ ಮಾಡೋ ನಿನ್ಗೆ ನಿನ್ ಜೀವನನೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವಾ? ಸಾಕು ಕಾವ್ಯ, ನೀನ್ ನನಗೋಸ್ಕರ ಮಾಡಿದ ತ್ಯಾಗ, ತೋರ್ಸಿದ ಪ್ರೀತಿ ಅತಿ ಆಯ್ತು. ಇಷ್ಟೊಂದು ಭಾರ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನನ್ ಕಣ್ ಮುಂದೆ ನಿನ್ ಜೀವನ ಸರಿ ಹೋಗ್ದೆ ನೀನು ಸಿದ್ಧಾರ್ಥ್ ಒಂದಾಗಿ ಖುಷಿಯಾಗಿಲ್ದೆ ಹೋದ್ರೆ ನಾನು ಅದನ್ನ ಹೇಗ್ ಸಹಿಸ್ಕೊಳ್ಳಿ ಕಾವ್ಯ? ಮಾತಾಡು ಕಾವ್ಯ, ನೀನ್ ಈ ರೀತಿ ಸುಮ್ಮನೆ ನಿಂತಿದ್ರೆ ಏನು ಮಾತಾಡದೆ ಹೋದ್ರೆ ನನಗೆ ಅಲಂಕಾರ ಸಡಗರ ಯಾವ್ದು ಬೇಡ. ಅಂಜು, ನೀನ್ ಹೀಗೆಲ್ಲ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ. ಯಾಕೆ ಹೀಗಾಡ್ತಿದ್ಯಾ? ನನಗೆ ಕೋಪ ಬರ್ಸ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ಯಾ? ಕೋಪ ಬರ್ಬೇಕಾಗಿರೋದು ನನಗೆ ಕಾವ್ಯ, ನಾನೇನೇ ಕೇಳಿದ್ರು ನೀನ್ ಸರಿಯಾಗಿ ಉತ್ತರ ಕೊಡಲ್ಲ. ಆದ್ರೆ ನೀನೇನ್ ಹೇಳಿದ್ರು ನಾನು ಅದನ್ನ ಸುಮ್ಮನೆ ಒಪ್ಕೋಬೇಕಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಾವ್ಯ, ಈ ಪ್ರಶ್ನೆಗೆ ನೀನ್ ಉತ್ತರ ಕೊಡು ಸಾಕು. ಕಾವ್ಯ, ನೀ ನನ್ ಬೆಸ್ಟ್ ಫ್ರೆಂಡ್ ಕಣೆ. ಈ ಭೂಮಿ ಮೇಲೆ ನಿನಗಿಂತ ಹೆಚ್ಚಾಗಿ ನಾನು ಯಾರನ್ನು ಹಚ್ಕೊಂಡಿಲ್ಲ. ಆದ್ರೆ ನಿನ್ ಜೀವನನೇ ಹೀಗಿದ್ರೆ ನಾನ್ ಹೇಗ್ ಖುಷಿಯಾಗಿರೋದಕ್ ಸಾಧ್ಯ ಹೇಳು? ನೀನ್ ದುಃಖದಲ್ಲಿದ್ರೆ ನನಗ್ ಊಟ ಸಹ ಸೇರಲ್ಲ, ಅಂಥದ್ರಲ್ಲಿ ಈ ಸಂಭ್ರಮನೆಲ್ಲ ನಾನ್ ಹೇಗ್ ಆಚರಿಸ್ಲಿ ಹೇಳು? ಚಿಕ್ಕ ವಯಸ್ಸಿಂದ ನಾವಿಬ್ರು ಜೊತೆಯಾಗಿರ್ಬೇಕು ಅಂತ ಅನ್ಕೊಂಡಿದ್ವಿ, ಈಗ ಜೊತೆಯಾಗಿದ್ದೀವಿ, ಮುಂದೇನು ಜೊತೆಯಾಗಿರ್ತೀವಿ. ಆದ್ರೆ ಈಗ ನಮ್ ಲೈಫಲ್ಲಿ ನಾವಿಬ್ರು ಖುಷಿಯಾಗಿಲ್ಲ ಕಾವ್ಯ. ಇದೇನಾ ನಮ್ ಫ್ರೆಂಡ್ಶಿಪ್ ಗೋಲ್? ಪ್ಲೀಸ್ ಸಾಕು, ನಿಲ್ಸು ಅಂಜು. ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳು. ಹೇಳ್ತೀನಿ, ಸರಿಯಾಗಿ ಕೇಳು. ನೀನು ಸಿದ್ಧಾರ್ಥ್ ಒಂದಾಗ್ಬೇಕು.
ಹೇಳ್ತೀನಿ, ಸರಿಯಾಗಿ ಕೇಳು. ನೀನು ಸಿದ್ಧಾರ್ಥ್ ಒಂದಾಗಬೇಕು. ನೀನು ಸುಶಾಂತ್ ಒಂದಾಗ್ತೀರಾ? ಹೇಳು ಅಂಜು, ನೀನ್ ಸುಶಾಂತ್ನ ಅಕ್ಸೆಪ್ಟ್ ಮಾಡ್ತೀಯ? ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್, ನೀನು ಸಿದ್ಧಾರ್ಥ್ ಒಂದಾಗಬೇಕು. ನೀವಿಬ್ರು ಖುಷಿಯಿಂದ ಜೀವನ ಮಾಡಬೇಕು. ಸರಿ, ನಾವಿಬ್ರು ಒಂದಾಗ್ತೀವಿ. ನೀನ್ ಹೇಳ್ತಿರೋದ್ ನಿಜಾನ ಕಾವ್ಯ? ಹ್ಞೂ ಅಂಜು. ದೃಷ್ಟಿ ಕೊಟ್ಟಿರ್ತೆ ನನಗಿಡಲ್ವಾ? ಯಾಕಮ್ಮ ನನ್ನ ಮುಖ ನೋಡೋದಕ್ಕೂ ನಿಂಗೆ ಇಷ್ಟ ಇಲ್ವಾ? ಪ್ಲೀಸ್ ಅಮ್ಮ, ನನ್ನ ಜೊತೆನೂ ಸ್ವಲ್ಪ ಮಾತಾಡು. ಕೋಪ ಇದ್ರೆ ಬೈ, ಬೈಯಕ್ಕಾಗಲ್ಲ ಅಂದ್ರೆ ಒಂದ್ ಎರಡೆರಡು ಹೊಡೆದ್ಬಿಡು, ಹೊಡೆಸ್ಕೋತೀನಿ. ಪ್ರತಿ ಸಲ ನೀನೀಗ ಅವಾಯ್ಡ್ ಮಾಡಿದಾಗ ನನ್ನ ಎದೆಯಲ್ಲಿ ಬೆಂಕಿ ಇಟ್ಕೊಡಾಗ್ತಿದೆ. ವೇದ, ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ, ನಮ್ಮಿಬ್ರು ಮಕ್ಕಳಿಗೂ ಆಶೀರ್ವಾದ ಮಾಡು. ನನ್ನ ಆಶೀರ್ವಾದ ಯಾವತ್ತೂ ನನ್ನ ಮಗನ ಮೇಲೆ ಇರುತ್ತೆ. ಕರೆಕ್ಟಾಗಿ ಹೇಳ್ದೆ, ನಿನ್ನ ಆಶೀರ್ವಾದ ನಿನ್ನ ಮಗನ ಮೇಲೆ ಯಾವತ್ತೂ ಇರುತ್ತೆ. ಯಾಕೆ ಬರೀ ನನ್ನ ಮಗನ ಮೇಲೆ ಆಶೀರ್ವಾದ ಇದೆ ಅಂತ ಹೇಳ್ತಿದೀಯ? ತಮಗೊಬ್ಬನೇ ಮಗ ಅಲ್ವಲ್ಲ, ಇಬ್ರು ಮಕ್ಕಳು. ಮಕ್ಕಳು ಅಂತ ಹೇಳುವೆದ ಅಲ್ಲ, ದೊಡ್ಡವರಾದ ನಾವೇ ನಮ್ಮ ಮಕ್ಕಳು ಮುಂದೆ ಭೇದ ಭಾವ ಮಾಡೋದು ಅಷ್ಟು ಸರಿಯಲ್ಲ ಅನ್ಸತ್ತೆ. ಸುಶಾಂತ್ ನಿನ್ ಮಾತು ಕೇಳಿಲ್ಲ ಅಂದ ಮಾತ್ರಕ್ಕೆ ಅವ್ ನಿನ್ ಮಗನೇ ಅಲ್ವಾ? ಅಲ್ಲ, ನೀನ್ ಹೀಗ್ ನಟ್ಕೊಳ್ಳೋದ್ ನೋಡಿದ್ರೆ ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ ಹೇಳು. ಏನೋ, ಸಿದ್ಧಾರ್ಥ್ ಮಾತ್ರ ನಮ್ಮ ಮನೆ ಮಗ, ಸುಶಾಂತ್ ಹೊರಗಡೆ ಅನ್ಸ್ಕೊಳ್ಳಲ್ವಾ? ಯಾಕೆ ಶಾಕ್ ಆಗ್ತಿದೀಯ ವೇದ? ಈ ಮಾತು ನಾನು ಹೇಳ್ತಿರೋದಲ್ಲ, ನೀನು ಸುಶಾಂತ್ನ ದೂರ ಇಟ್ಟಿರೋದು ನೋಡಿದವರು ಯಾರು ಬೇಕಾದರೂ ಹೀಗೆ ಯೋಚನೆ ಮಾಡ್ಬೋದಲ್ವಾ? ಮಕ್ಕಳು ಮೇಲೆ ಈ ಥರ ಕೋಪ ಮಾಡ್ಕೋಬಾರ್ದು ವೇದ, ಮಾಡಿಕೊಂಡ್ರು ಅದನ್ನು ತುಂಬ ದಿನ ಕ್ಯಾರಿ ಮಾಡ್ಕೋಬಾರ್ದು. ಸುಶಾಂತ್ ಸಿತ್ ಬನ್ನಿ, ಆಶೀರ್ವಾದ ತಗೊಳ್ಳಿ. ಭಾವೇದ, ಆಶೀರ್ವಾದ ಮಾಡು. ಯಾವಾಗ್ಲೂ ಖುಷಿಯಾಗಿರು,
ನಿನ್ಗೆ ಒಳ್ಳೇದಾಗ್ಲಿ. ಹೀಗೆ ನಾಲ್ಕು ಜನಕ್ಕೆ ಒಳ್ಳೇದಾಗೋ ಹೋಗಿ ಬದುಕು. ಸರಿಯಮ್ಮ. ಸುಶಾಂತ್ ಬಾ, ಆಶೀರ್ವಾದ ತಗೋ. ಹೋಗು. ವೇದ, ಆಶೀರ್ವಾದ ಮಾಡು. ಆಶೀರ್ವಾದ ಮಾಡು ವೇದ, ಅವನ ಜೀವನನೂ ಚೆನ್ನಾಗಿರಲಿ.